ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಈ ಥರ ಡಿಸೈನ್ದು ಕ್ರೋಷಾ ಸೀರೆ ಕುಚ್ಚೆ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನಿಲ್ಲಿ ಈ ಡಿಸೈನ್ನ ಲೇಸ್ ಮೇಲೆ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಆರಳೆ ದಾರನ ತೊಗೊಂಡಿದ್ದೀನಿ, ಮೆರೂನ್ ಕಲರ್ದು ಸಿಲ್ಕ್ ಥ್ರೆಡ್ಡು. ಫಸ್ಟ್ ರೇಸ್ಗೆ ಲಾಕ್ ಮಾಡಿಕೊಂಡು 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ ಹಾಕ್ಬಿಟ್ಟು ಕರೆಕ್ಟಾಗಿ ಚೈನ್ ಎಲ್ಲಿಗೆ ಮುಗಿಯುತ್ತಲ್ಲ 5 ಚೈನು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಷಾಯಿಂದ. ನೀವು ಸೀರೆ ಮೇಲೆ ಮಾಡುವಾಗ ನೀವು ಸೀರೆ ಪಲ್ಲುದು ಬ್ಯಾಕ್ ಸೈಡು ನಿಮಗೆ ಫ್ರಂಟಲ್ಲಿ ಫೇಸ್ ಆಗೋ ಥರ ಹಿಡ್ಕೊಳ್ಳಿ. ಅಂದರೆ ಬ್ಯಾಕ್ ಸೈಡ್ ಏನಿರುತ್ತಲ್ಲ ಸೀರೆದು ಆ ಪೋರ್ಷನ್ ಮೇಲ್ಗಡೆ ಬರೋ ಥರ ಹಿಡ್ಕೋಬೇಕು. ಈಗ ನೆಕ್ಸ್ಟ್ ಮತ್ತೆ 5 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಮುಗಿಯುತ್ತೋ ನೋಡಿ, ಕರೆಕ್ಟಾಗಿ ಅಲ್ಲಿಗೆ ಸಿಂಗಲ್ ಕ್ರೋಷಾಯಿಂದ ಲಾಕ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ 5 ಚೈನ್ ಹಾಕಿದ್ಮೇಲೆ ಮತ್ತೆ ಇದನ್ನ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೋಬೇಕು. ಇದು ತುಂಬ ಈಸಿ ಮಾಡೋದಕ್ಕೆ, ತುಂಬ ಬೇಗ ಬೇಗ ಆಗುತ್ತೆ, ಹಾಗೆ ನೋಡೋದಕ್ಕೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನು. ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ನಾ ಈ ಡಿಸೈನಲ್ಲಿ. ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡಿ ನೀವು ಯಾವುದೇ ಡಿಸೈನಲ್ಲಿ ಮಾಡಿದ್ರು ಸಹಿತ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕ್ರಿಸ್ಟಲ್ ಬೀಡ್ಸು ತುಂಬ ಶೈನಿಂಗ್ ಆಗಿರೋದ್ರಿಂದ ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡಿ ಮಾಡೋ ಡಿಸೈನ್ಸ್ ಎಲ್ಲನೂ ತುಂಬ ಗ್ರ್ಯಾಂಡಾಗೇ ಕಾಣಿಸುತ್ತೆ. ಇದು ತುಂಬಾ ಬೇಗ ಮಾಡ್ಕೋಬೋದು, 1-2 ಗಂಟೆ ಒಳಗಡೆ ಮಾಡಿ ಮುಗಿಸ್ಬೋದು ಈ ಕುಚ್ಚನ್ನ. ಈಗ ಮತ್ತೆ ಬಟ್ಟೆಗೆ ಲಾಕ್ ಮಾಡಿಕೊಂಡು ಬೇಸ್ ಲೈನಲ್ಲಿ ನಾವು ಜಸ್ಟ್ ಈ ಥರ ಕ್ರೋಷ ಹಾಕ್ತಾ ಹೋಗಬೇಕು. 5 ಚೈನ್ಸ್ದು ಒಂದೊಂದು ಬ್ಲಾಕು ಈ ಥರ ಪೂರ್ತಿಯಾಗಿ ಹಾಕಿದ್ಮೇಲೆ ಇದನ್ನು ಟರ್ನ್ ಮಾಡ್ಕೋಬೇಕು. ಬೇಸ್ ಲೈನಲ್ಲಿ ಆಡ್ ನಂಬರಲ್ಲಿ 5 ಚೈನ್ ಬ್ಲಾಕ್ಸ್ ಬರೋ ಥರ ನೋಡ್ಕೋಬೇಕು. ಈಗ ನೆಕ್ಸ್ಟ್ ಇದನ್ನು ಟರ್ನ್ ಮಾಡಿ ಮತ್ತೆ ನಾನು 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಸೀರೆ ಟರ್ನ್ ಮಾಡಿದಾಗ ಫ್ರಂಟ್ ಸೈಡ್ ನಿಮಗೆ ಫೇಸ್ ಆಗೋ ಥರ ಹಿಡ್ಕೋಬೇಕು. ಆವಾಗ ಸೀರೆ ಟರ್ನ್ ಮಾಡಿದ್ಮೇಲೆ ಫ್ರಂಟ್ ಸೈಡ್ ಮೇಲ್ಗಡೆ ಬರೋ ಥರ ಇರಬೇಕು. ಈಗ ಟರ್ನ್ ಮಾಡಾದಮೇಲೆ 2 ಚೈನ್ ಹಾಕ್ಬಿಟ್ಟು ನಾನು ಅದನ್ನು ಫಸ್ಟ್ 5 ಚೈನ್ ಬ್ಲಾಕ್ ಒಳಗಡೆ ಲಾಕ್ ಮಾಡಿ ನೆಕ್ಸ್ಟ್ ನಾನು ಡಬಲ್ ಕ್ರೋಷ ಹಾಕ್ತಾ ಇದ್ದೀನಿ. ಸೆಕೆಂಡ್ 5 ಚೈನ್ ಬ್ಲಾಕ್ ಏನಿರುತ್ತಲ್ಲ ಅದ್ರ ಒಳಗಡೆ ನಾನು ಡಬಲ್ ಕ್ರೋಷ ಹಾಕ್ತಾ ಇದ್ದೀನಿ. ಈಗ 1 ಡಬಲ್ ಕ್ರೋಷ ಹಾಕಿದ್ದೀನಿ. 5 ಚೈನ್ಸ್ಗೆ ಟೋಟಲ್ ಆಗಿ ಇಲ್ಲಿ 13 ಡಬಲ್ ಕ್ರೋಷ ಬರುತ್ತೆ. ಈಗ ನಾನು ಸೆಕೆಂಡ್ ಡಬಲ್ ಕ್ರೋಷ ಹಾಕ್ತಾ ಇದ್ದೀನಿ. ಇದು 3rd ಡಬಲ್ ಕ್ರೋಷ. ಒಟ್ಟು ನಾವು 6 ಡಬಲ್ ಕ್ರೋಷ ಹಾಕಬೇಕು. ಫಸ್ಟ್ 6 ಡಬಲ್ ಕ್ರೋಷ ಹಾಕಿದಾದಮೇಲೆ 1 ಕ್ರಿಸ್ಟಲ್ ಬೀಡ್ ಹಾಕಬೇಕು. ಮತ್ತೆ ಮಧ್ಯ ಕ್ರಿಸ್ಟಲ್ ಬೀಡ್ ಬರುತ್ತೆ, ಆ ಕ್ರಿಸ್ಟಲ್ ಬೀಡ್ ಆದಮೇಲೆ ಮತ್ತೆ 6 ಕ್ರೋಷ ಡಬಲ್ ಕ್ರೋಷ ಹಾಕ್ಕೋಬೇಕಾಗುತ್ತೆ. ಕರೆಕ್ಟಾಗಿ ಕ್ರಿಸ್ಟಲ್ ಬೀಡ್ಸ್ ಏನು ಬರುತ್ತಲ್ಲ ಅದ್ರ ಎರಡು ಕಡೆಗೂ ಸಹಿತ 6 ಡಬಲ್ ಕ್ರೋಷ ಹಾಕ್ಕೋಬೇಕಾಗುತ್ತೆ. ಈಗ 6 ಡಬಲ್ ಕ್ರೋಷ ಹಾಕಾಗಿದೆ, ನಾನೀಗ ಒಂದು ಕ್ರಿಸ್ಟಲ್ ಬೀಡ್ ಹಾಕ್ತೀನಿ. ಈಗ ನೆಕ್ಸ್ಟು ಕ್ರೋಷ ನೀಡಲ್ನ ಹೊರಗಡೆ ತೊಗೊಂಡ್ಬಿಟ್ಟು 1 ಕ್ರಿಸ್ಟಲ್ ಬೀಡ್ನ ಆ ನೀಡಲ್ ಒಳಗಡೆ ಪೋಣಿಸಿ ಈಗ ಇದನ್ನು ಈ ಬೀಡ್ಸ್ನ ನಾನು 6-7 ದಾರ ಏನಿರುತ್ತಲ್ಲ ಆ ಎಲ್ಲ ದಾರದೊಳಗಡೆನೂ ಈ ಥರ ಹಾಕಬೇಕಾಗುತ್ತೆ. ಈಗ ನೆಕ್ಸ್ಟ್ ಮತ್ತೆ ನಾವು ಡಬಲ್ ಕ್ರೋಷ ಹಾಕ್ತಾ ಹೋಗಬೇಕು. ಈ ಬೀಡ್ ಹಾಕಿರೋದು 7th ಡಬಲ್ ಕ್ರೋಷ ಆಗುತ್ತೆ. ನೀವು ಕ್ರಿಸ್ಟಲ್ ಬೀಡ್ ಬದಲಾಗಿ ಬೇರೆ ಯಾವ ಬೀಡ್ ಬೇಕಿದ್ರೂ ಹಾಕೋಬೋದು, ಬಟ್ ಕ್ರಿಸ್ಟಲ್ ಬೀಡ್ ಹಾಕಿದರೆ ತುಂಬ ಶೈನಿಂಗ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಈಗ ಬೀಡ್ ಹಾಕಿದ್ಮೇಲೆ ನಾನು ಫಸ್ಟ್ ಡಬಲ್ ಕ್ರೋಷ ಹಾಕ್ತಾ ಇದ್ದೀನಿ. ಇದೇ ಥರ 6 ಡಬಲ್ ಕ್ರೋಷ ಹಾಕಬೇಕಾಗುತ್ತೆ. ನೀವು ಬೇಸ್ ಲೈನಲ್ಲಿ 4 ಚೈನ್ ಹಾಕಿದ್ರಿ ಅಂತ ಹೇಳಿದ್ರೆ ಅವಾಗ ನಿಮಗೆ 1-2 ಡಬಲ್ ಕ್ರೋಷ ಕಡಿಮೆ ಹಾಕೋಬೇಕು. ನಿಮಗೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರಬೇಕು ಆರ್ಚ್ ಅಂತ ಹೇಳಿದ್ರೆ ಬೇಸ್ ಲೈನಲ್ಲಿ 6 ಚೈನ್ಸ್ ಹಾಕಿ. ನಾನಿಲ್ಲಿ ಬೇಸ್ ಲೈನಲ್ಲಿ 5 ಚೈನ್ಸ್ ಹಾಕಿರೋದ್ರಿಂದ 13 ಡಬಲ್ ಕ್ರೋಷ ಹಾಕಿದರೆ ಕರೆಕ್ಟಾಗಿ ಬರುತ್ತೆ. 6 ಡಬಲ್ ಕ್ರೋಷ ಆಯಿತು, ಕ್ರಿಸ್ಟಲ್ ಬೀಡ್ ಹಾಕಿದ್ಮೇಲೂ 6 ಡಬಲ್ ಕ್ರೋಷ ಆಗಿದೆ. ಈಗ ಇದನ್ನು ನಾನು 3rd 5 ಚೈನ್ ಬ್ಲಾಕ್ ಏನಿರುತ್ತಲ್ಲ ಅಲ್ಲಿ ಸಿಂಗಲ್ ಕ್ರೋಷಾಯಿಂದ ಲಾಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಲಾಕ್ ಮಾಡಾದ್ಮೇಲೆ ಮತ್ತೆ ನಾವು ಡಬಲ್ ಕ್ರೋಷ ಹಾಕಬೇಕಾಗುತ್ತೆ. ಈಗ ಇಲ್ಲಿ ನೋಡಿ ಫಸ್ಟ್ ಆರ್ಚ್ ಈ ಥರ ಬಂದಿದೆ, ಮಧ್ಯೆ ಕ್ರಿಸ್ಟಲ್ ಬೀಡ್ ಬರುತ್ತೆ. ಈಗ ನೆಕ್ಸ್ಟ್ ಮತ್ತೆ ನಾನು ಡಬಲ್ ಕ್ರೋಷ ಹಾಕ್ತಾ ಇದ್ದೀನಿ. 4th ಬ್ಲಾಕ್ ಇರುತ್ತಲ್ಲ 5 ಚೈನ್ಸ್ದು ಅಲ್ಲಿ ಮತ್ತೆ ಡಬಲ್ ಕ್ರೋಷ ಹಾಕ್ಕೋಬೇಕು. ಫಸ್ಟ್ 6 ಡಬಲ್ ಕ್ರೋಷ ಹಾಕಿ ಅದಾದಮೇಲೆ ಮತ್ತೆ ಕ್ರಿಸ್ಟಲ್ ಬೀಡ್ ಹಾಕಬೇಕು. ತುಂಬ ಈಸಿ ಇದೆ ಡಿಸೈನು, ಬಿಗಿನರ್ಸು ತುಂಬ ಆರಾಮಾಗೆ ಮಾಡ್ಕೋಬೋದು ಈ ಡಿಸೈನ್ನ. ಇಲ್ಲಿ ನಾನು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿನೇ ಡಿಸೈನ್ ಮಾಡ್ತಾ ಇದ್ದೀನಿ. ನೀವು 6-7 ದಾರ
ಸುತ್ತಕೊಂಡು ಮಾಡ್ಬೋದು. ಇಲ್ಲ ಇನ್ನೂ ನಿಮಗೆ ಬೇಗ ಆಗಬೇಕು ಅಂತ ಹೇಳಿದ್ರೆ ಕಮಲ್ ವರ್ಕ್ ಥ್ರೆಡ್ ಸಿಗುತ್ತಲ್ಲ, ಆ ಥ್ರೆಡ್ಡಲ್ಲಿ ಮಾಡಿದರೆ ಇನ್ನೂ ಬೇಗ ಬೇಗ ಆಗುತ್ತೆ ಡಿಸೈನು. ಆರು ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಒಂದು ಕ್ರಿಸ್ಟಲ್ ಬೀಡ್ ಹಾಕೋಬೇಕಾಗತ್ತೆ. ಈಗ ನಾನು 6th ಡಬಲ್ ಕ್ರೋಶ ಹಾಕ್ತಾ ಇದ್ದೀನಿ. ಇದಾದಮೇಲೆ ಈಗ ಇಲ್ಲೊಂದು ಕ್ರಿಸ್ಟಲ್ ಬೀಡ್ ಹಾಕ್ಕೋಬೇಕು. ಕ್ರಿಸ್ಟಲ್ ಬೀಡಿದು ಮೀಡಿಯಮ್ ಸೈಜ್ದು, ಸ್ಮಾಲ್ ಸೈಜ್ ಇರುತ್ತೆ, ಮೀಡಿಯಮ್ ಇರುತ್ತೆ, ಲಾರ್ಜ್ ಇರುತ್ತೆ. ಸ್ಮಾಲ್ ಸೈಜ್ ಅಂದರೆ ತುಂಬ ಚಿಕ್ಕದಾಗುತ್ತೆ, ಲಾರ್ಜ್ ಅಂದರೆ ತುಂಬಾ ದೊಡ್ಡದು ಅನಿಸುತ್ತೆ ಆರ್ಚ್ಗೆ. ಇದು ಮೀಡಿಯಮ್ ಸೈಜ್ ಇರೋದ್ರಿಂದ ಕರೆಕ್ಟಾಗಿ ಕಾಣಿಸುತ್ತೆ. ಈ 5 ಚೈನ್ ಬ್ಲಾಕ್ ಹಾಕಿರ್ತೀವಲ್ಲ ಅದಕ್ಕೆ. ಈಗ ನಾನು ಒಂದು ಕ್ರಿಸ್ಟಲ್ ಬೀಡ್ ಹಾಕಿ ಮತ್ತೆ ಡಬಲ್ ಕ್ರೋಶ ಹಾಕ್ತಾ ಇದ್ದೀನಿ. ಇದು 7th ಡಬಲ್ ಕ್ರೋಶ ಬೀಡ್ ಹಾಕಿರೋದು. ಇದು ಬೀಡ್ ಹಾಕಾದ್ಮೇಲೆ ಮತ್ತೆ ನಾವು 6 ಡಬಲ್ ಕ್ರೋಶ ಹಾಕಬೇಕಾಗತ್ತೆ. ಟೋಟಲ್ ಆಗಿ ಒಂದು ಆರ್ಚಲ್ಲಿ 13 ಡಬಲ್ ಕ್ರೋಶ ಬರುತ್ತೆ. ಈ ಬೀಡ್ ಹಾಕ್ದಂಗೆ ಬರೀ ಆರ್ಚ್ ಹಾಕೋದಾಗಿದ್ದರೆ 5 ಚೈನ್ ಬ್ಲಾಕ್ಗೆ 15 ಡಬಲ್ ಕ್ರೋಶ ಹಾಕಿದರೆ ಕರೆಕ್ಟಾಗಿ ಕೊಡುತ್ತೆ. ಅಲ್ಲಿ ಬೀಡ್ಸ್ ಹಾಕೋದ್ರಿಂದ ಒಂದೊಂದು ಬ್ಲಾಕ್ ಒಳಗಡೆ ನಾವು 13 ಡಬಲ್ ಕ್ರೋಶ ಹಾಕಿದರೆ ಆರ್ಚ್ ಕರೆಕ್ಟಾಗೇ ಬರುತ್ತೆ. ಈಗ ನಾನು 6th ಡಬಲ್ ಕ್ರೋಶ ಹಾಕ್ತಾ ಇದ್ದೀನಿ. ಬೀಡ್ಸ್ ಆದಮೇಲೆ, ಬೀಡ್ ಹಾಕಿ ಆದಮೇಲೆ 6th ಡಬಲ್ ಕ್ರೋಶ ಹಾಕಿ ಇದನ್ನು ನೆಕ್ಸ್ಟ್ ಬ್ಲಾಕಲ್ಲಿ ನಾವು ಸಿಂಗಲ್ ಕ್ರೋಶಿಂದ ಲಾಕ್ ಮಾಡಬೇಕಾಗುತ್ತೆ. ಈ ಥರ ಕಾಣಿಸುತ್ತೆ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬೇಗ ಬೇಗನೂ ಆಗುತ್ತೆ. ಇಲ್ಲಿ ನಾನು ಯೂಸ್ ಮಾಡಿರೋದು 10 ಕ್ರೋಶ ನೀಡಲ್ ನಂಬರ್ 10 ಯೂಸ್ ಮಾಡಿರೋದು. ಈಗ ಮತ್ತೆ ಸಿಂಗಲ್ ಕ್ರೋಶಿಂದ ಲಾಕ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಕ್ ನಾವು ಇದೇ ಥರ ಕಂಟಿನ್ಯೂ ಮಾಡಬೇಕು. ಇದೆರಡು ಯಾವ ಥರ ಬಂದಿದೆ ನೆಕ್ಸ್ಟ್ ಎಲ್ಲ ಅದೇ ಥರ ಬರುತ್ತೆ. ನಾನು 3 ಆರ್ಚ್ ಹಾಕಿ ಮಧ್ಯೆ ಎಲ್ಲ ಕ್ರಿಸ್ಟಲ್ ಬೀಡ್ ಹಾಕಿದ್ದೀನಿ. ಇದೇ ಥರ ನಾನು ಒಂದು ಸೀರೆ ಮೇಲೆ ಹಾಕಿರೋದಕ್ಕೆ ಪ್ರತಿ ಆರ್ಚ್ ಮಧ್ಯೆ ಹಾಗೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಕುಚ್ಚು ಹಾಕಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಬೇಗ ಬೇಗ ಮಾಡ್ಬೋದು, ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಇದ್ರೂ ಇದು ಕ್ರಿಸ್ಟಲ್ ಬೀಡ್ಸ್ ಹಾಕಿರೋದ್ರಿಂದ ಗ್ರ್ಯಾಂಡ್ ಲುಕ್ ಬರುತ್ತೆ. ಈ ಡಿಸೈನ್ನ ನೀವು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.